ನಮಸ್ಕಾರ ಎಲ್ಲ ಎಸ್ ಎಸ್ ಪಿ ವಿದ್ಯಾರ್ಥಿಗಳೇ, ವೆರಿ ವೆಲ್ಕಮ್ ಬ್ಯಾಕ್. ಸೊ ಬಹಳಷ್ಟು ಜನ ಡೌಟ್ಸ್ ಕೇಳಿದ್ರು ಹೋದ ವಿಡಿಯೋದಲ್ಲಿ. ಸೊ ಅದರಿಗೆಲ್ಲ ಕೂಡ ಉತ್ತರ ನಾನು ಈ ವಿಡಿಯೋದಲ್ಲಿ ತರ್ತೇನೆ. ಈ ವಿಡಿಯೋದಲ್ಲಿ ಕೂಡ ಬಹಳಷ್ಟು ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಕ್ಕೆ ಖಂಡಿತ ನಿಮ್ಮ ಕಮೆಂಟ್ ರಿಪ್ಲೈ ಬಂದೇ ಬರುತ್ತೆ. ಓಕೆ, ಸೊ ಆರ್ ಡಿ ನಂಬರ್ ಚೇಂಜ್ ಮಾಡ್ಬೇಕಂತೇನಿಲ್ಲ, ಇವು ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗುದಿಲ್ಲ. ಓಕೆ, ಸೊ ಕೆಲವರು ಡಿಪ್ಲೊಮಾ ಸೆಟ್ ಕಂಪ್ಲೀಟ್ ಮಾಡಿದ್ದೇವೆ, ಈಗ ಹೋಗ್ತಾ ಇದ್ದಾವೆ, ಎಸ್ ಎಸ್ ಪಿ ಇನ್ನು ಎಕ್ಸ್ಟೆಂಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಚಾನ್ಸಸ್ ಇದೆ, ಯಾಕೆ ಇನ್ನೂ ಕೂಡ ಪಿ ಜಿ ಸಿ ರಿ ವಿದ್ಯಾರ್ಥಿಗಳು ಕೂಡ ಇನ್ನೂ ಕೂಡ ಅವರು ಕೂಡ ಯು ಎಸ್ ಅಂಡ್ ರೀಸೆಂಟ್ಲಾಗಿ ಬಂದಿರೋ ಕಾರಣದಿಂದ ಸೊ ಚಾನ್ಸಸ್ ಇದೆ, ಎಕ್ಸ್ಟೆಂಡ್ ಆಗೋ ಚಾನ್ಸ್ ಇದೆ. ಬಟ್ ನೀವು ಕೂಡ ನಿಮ್ಮ ಕಾಲೇಜ್ ಮುಖಾಂತರ ಲೆಟರನ್ನು ಸಬ್ಮಿಟ್ ಮಾಡಿ ಎಸ್ ಎಸ್ ಪಿ ಪೋರ್ಟಲ್ ಬೆಂಗಳೂರು ಅವರಿಗೆ, ಆಯಿತಾ? ಸೊ ಕೆಲವೊಬ್ಬರಿಗೆ ಫಸ್ಟ್ ಟೈಮ್ ಅಪ್ಲೈ ಮಾಡಿದ್ದೀರ, ನೋ ಪ್ರಾಬ್ಲಮ್, ಬರುತ್ತೆ. ಟ್ರೈ ಮಾಡಿ, ನಿಮ್ಮ ವಾಟ್ ನಿಮ್ಮ ಕಾಲೇಜ್ ಮುಖಾಂತರ ಅಪ್ರೂವಲ್ ಆಗಿರ್ಬೇಕಷ್ಟೆ. ಸೊ ನಂದು ವೆರಿಫಿಕೇಶನ್ ಆಗಿಲ್ಲ ಅಂತ ಯಾರೋ ಹಾಕಿದ್ದೀರಾ, ಏನು ಈ ವರ್ಷದ ಆಗಿಲ್ಲ ಅಂದರೆ ಒಂದ್ಸತಿ ಕಾಲೇಜಿಗೆ ಭೇಟಿ ನೀಡಿ, ಇನ್ ಕೇಸ್ ಇನ್ನೊಂದು 2 ವಾರ ವೇಟ್ ಮಾಡಿ. ಓಕೆ, ಟು ಆಪ್ಷನ್. ನೆಕ್ಸ್ಟ್ ಬ್ರೋ, ಲಾಸ್ಟ್ ಇಯರ್ದು ಎಸ್ ಎಸ್ ಪಿ ಬಂದಿಲ್ಲ. ಸೊ ಇಂಥವರು ನಿಮ್ಮ ಸ್ಟೇಟಸನ್ನು ನನಗೆ ಇಲ್ಲಿ ಟೆಲಿಗ್ರಾಮ್ ಚಾನಲ್ಗೆ ಸೆಂಡ್ ಮಾಡಿ. ನನ್ನ ಒಂದು ಪರ್ಸ್ನಲ್ ಇದೆ, ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನನ್ನ ಲಿಂಕನ್ನು, ಆಯಿತಾ? ಸೊ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೇನೆ, ಖಂಡಿತವಾಗಿ ಡೆಫಿನೆಟ್ಲಿ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಬ್ರೋ, ಪಕ್ಕ ತಾನೇ ಬರುತ್ತೆ ಬಿ ಎಸ್ ಸ್ಟೂಡೆಂಟ್ಸ್ಗೆ? ಅಫ್ಕೋರ್ಸ್ ಬರುತ್ತೆ, ಈ ವರ್ಷದ್ದು ನಿಮ್ಮ ಸ್ಕಾಲರ್ಶಿಪ್ ಬಂದೇ ಬರುತ್ತೆ. ಬ್ರೋ, ಫೀ ಕನ್ಸೆಷನ್ ಯಾವಾಗ ಬರುತ್ತೆ? ಇದು ಸೇಮ್, ನಿಮ್ಗೆ ಇನ್ನೊಂದು ಕೆಲವೇ 2 ತಿಂಗಳ ಒಳಗಡೆ ಬರುತ್ತೆ, ಆಯಿತಾ? ಸೊ ಕೆಲವೊಬ್ಬರಿಗೆ ಫೀಸ್ ತೋರಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ತೋರಿಸ್ತಾ ಇಲ್ಲ ಮತ್ತು ನೋ ಅಂತ ಇದೆ ಅಂತ. ಸೊ ಈಗ ರೀಸೆಂಟ್ಲಿ ಅಪ್ಲೈ ಮಾಡಿದರೆ ವೇಟ್ ಮಾಡಿ, ಇನ್ನೊಂದು 2 ವಾರ ವೇಟ್ ಮಾಡಿ, ಆಯಿತಾ? ಸೊ ನೆಕ್ಸ್ಟ್ ಬ್ರೋ, ನಾನು ಅಪ್ಲಿಕೇಶನಲ್ಲಿ ಒ ಬಿ ಸಿ ನಂದು ಇಂಜಿನಿಯರಿಂಗ್ ಸರಿ ಮಾಡ್ತಿದ್ದೀನಿ, ಡೇಟ್ ಎಕ್ಸ್ಟೆಂಡ್ ಆಗುತ್ತಾ? ಆ್ಯಕ್ಚುಲಿ ನೀವು ಮುಂಚಿತವಾಗಿ ಅಪ್ಲೈ ಮಾಡಬೇಕಿತ್ತು. ಸೊ ನೋಡೋಣ, ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಆಗೋ ಚಾನ್ಸ್ ಇದೆ. ಓಕೆ ಗುರು, ಸೆಕೆಂಡ್ ಐ ಮೀನ್ ಎಸ್ ಸಿ ಎಸ್ ಟಿ ಮೆಡಿಕಲ್ ಅವರಿಗೆ ಬಂದಿಲ್ಲ. ಓಕೆ, ಸೊ ಭಾಳ ಜನಕ್ಕೆ ಮೆಡಿಕಲ್ ಅವ್ರಿಗೆ ನಾನು ರೀಸೆಂಟ್ ನೋಡಿದೆ, ಒಂದು 5-7 ಜನ ನಂಗೆ ಕಮೆಂಟ್ ಮಾಡಿದ್ರು ಮೆಡಿಕಲ್ ಬಗ್ಗೆ. ಸೊ ಅವರು ಕೂಡ ಬರುತ್ತೆ, ವೇಟ್ ಮಾಡಿ, ಯಾಕೆಂದರೆ ಸ್ವಲ್ಪ ಡಿಲೇ ಆಗಿದೆ ಈ ವರ್ಷದ್ದು ಕಾಂಗ್ರೆಸ್ ಸರ್ಕಾರ ಬಂದಿದ್ದ ಕಾರಣ. ನೆಕ್ಸ್ಟು 15,000 ಬಂದಿದ್ದು ನಿನ್ನೆ ತಾನೇ, ಇದೆ ಒಬ್ಬ ವಿದ್ಯಾರ್ಥಿಗೆ ಧಾರವಾಡದಲ್ಲಿರುವಂಥದ್ದು ಬಿ ಎ ಫಸ್ಟು. ಸೊ ಕಾಂಗ್ರಾಟ್ಸ್. ಓಕೆ, ನಿಮ್ಮಿಂದ ಎಲ್ಲರೂ ಕೂಡ ಸಬ್ಕಾಶ ಬರುತ್ತೆ, ಏನು ವರಿ ಮಾಡ್ಲಿಕ್ಕೆ ಹೋಗಬೇಡಿ. ಬರೋ ಇನ್ನೂ ಓಕೆ, ಎಸ್ ಸಿ ಎಸ್ ಟಿ ಅವರಿಗೆ ಭಾಳ ಜನಕ್ಕೆ ಬಂದಿಲ್ಲ, ಹೌದಾ? ಪೋಸ್ಟ್ ಡಿ ಬಿ ಟಿ ಆಗಿಲ್ಲ, ಆದರೆ ಏನು ಮಾಡಬೇಕು ಎಲೆಕ್ಷನ್ ಇದೆ ಅಂತ. ಸೊ ಅದಕ್ಕೇನು ಸಂಬಂಧ ಇಲ್ಲ. ಸೊ ಪೋಸ್ಟ್ ಡಿ ಬಿ ಟಿ ಆಗಿಲ್ಲ ಅಂತಂದರೆ ಸೊ ಸ್ವಲ್ಪ ವೇಟ್ ಮಾಡಬೇಕು, ಯಾಕಂದರೆ ಏನಾಗುತ್ತೆ ಈಗ ಭಾಳ ಜನದ್ದು, ನಾನು ನಿನ್ನೆ ತಾನೇ ತೋರಿಸಿದೆ ನಿಮಗೆ ಸ್ಟೇಟಸ್ಸು. ಸೊ ಭಾಳ ಜನದ್ದು ಪೋಸ್ಟ್ ಡಿ ಬಿ ಟಿ ನೋ ಅಂತಲೇ ಇದೆ ಸದ್ಯ ಮಟ್ಟಕ್ಕೆ. ಓಕೆ, ಇನ್ನೂ ಕೂಡ ಟೈಮ್ ತೆಗೆದುಕೊಳ್ಳುತ್ತೆ. ಸೊ ಪ್ರೀವಿಯಸ್ ಇಯರ್ ಒ ಬಿ ಸಿ ಬಂದಿಲ್ಲ, ಏನು ಮಾಡಬೇಕು? ಸೊ ಒಂದ್ಸೆ ನೀವು ತಾಲೂಕು ಆಫೀಸ್ಗೆ ಭೇಟಿ ನೀಡಿ, ಮತ್ತು ಟ್ವೀಟ್ ಕೂಡ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಜೊತೆಗೆ, ಮತ್ತು ಒಂದು ಕಾಲ್ ಕೂಡ ಮಾಡಿ ಹೆಲ್ಪ್ಲೈನ್ ನಂಬರ್ಗೆ. ಉಡುಪಿ ಡಿಸ್ಟಿಕ್ ಯಾವಾಗ ಯಾರಿಗಾದ್ರು ಬಂದಿದ್ದರೆ ನಮ್ಮ ಕಮೆಂಟಲ್ಲಿ ಹಾಕಿ, ಯಾರೊಬ್ಬರು ಕೇಳ್ತಾ ಇದ್ದಾರೆ. ಮತ್ತು ಡಿ ಡಿ ಒ ಅಪ್ರೂವಲ್ ನೋ ಅಂತ ಇದೆ. ಸೊ ಹೋದ ವರ್ಷದ ಇತ್ತಪ್ಪ ಅಂದರೆ ನೀವು ಒಂದ್ಸತಿ ನೀವು ಡಿ ಡಿ ಒ ಆಫೀಸ್ ಅಂತ ನಿಮ್ಮ ಡಿಸ್ಟಿಕ್ಕಲ್ಲಿರುತ್ತೆ, ಅಲ್ಲಿ ಹೋಗಿ ಭೇಟಿ ನೀಡಿ, ಆಯಿತಾ? ಸೊ ಮೆಡಿಕಲ್ ಅಮೌಂಟ್, ಮೆಡಿಕಲ್ ಸ್ಟೂಡೆಂಟ್ ಅಮೌಂಟ್ ಸ್ಯಾಂಕ್ಷನ್ಡ್ ಆಗಿದೆ ಅಂತ ತೋರಿಸಿದೆ, ಬಟ್ ಸ್ಯಾಂಕ್ಷನ್ ಆಗಿಲ್ಲ. ಇದು ಕೂಡ ತಾಲೂಕು ಆಫೀಸ್ ಇರುತ್ತೆ, ಒಂದು ಏನು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತಲೇ ಇರುತ್ತೆ, ನಿಮ್ಮ ಪ್ರತಿಯೊಂದು ಡಿಸ್ಟಿಕ್ಕಲ್ಲಿರುತ್ತೆ, ಒಂದ್ಸೆ ಹೋಗಿ ಭೇಟಿ ನೀಡಿ, ಈ ರೀತಿ ಅವ್ರು ಹೇಳಿ, ಆಯಿತಾ? ಸೊ ಮತ್ತು ಇನ್ನೇನಾದರೂ ಡೌಟ್ಸ್ ಇದ್ದರೆ ತಪ್ಪದೆ ಕಮೆಂಟಲ್ಲಿ ಹಾಕಿ, 100% ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಬರುತ್ತೆ. ವಿದ್ಯಾರ್ಥಿಗಳು ಯಾರು ಕೂಡ ಭಯ ಪಡ್ಲಿಕ್ಕೆ ಹೋಗಬೇಡಿ, ಆರಾಮ್ಸೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಸೊ ಇನ್ ಕೇಸ್ ನೀವು ಸ್ಟೇಟಸ್ ಚೆಕ್ ಮಾಡ್ತಾ ಇರಿ, ಆಗಾಗ ಹೊಸ ಹೊಸ ಅಪ್ಡೇಟ್ಸ್ ನೋಡ್ತಾ ಇರಿ, ಪ್ಲಸ್ ಹೊಸದಾಗಿ ನೀವು ತಾಲೂಕು ಆಫೀಸ್ ಭೇಟಿ, ನಿಮ್ಮ ಅಪ್ಲಿಕೇಶನ್ ಜೊತೆಗೆ ಏನಾದರೂ ನಿಮಗೆ ಒಂದು ಸರಿಯಾಗಿ ಅನಿಸ್ತಿಲ್ಲ, ನಿಮ್ಮ ನಿಮ್ಮ ಕಲೀಗ್ಸ್ ಅಥವಾ ಫ್ರೆಂಡ್ಸ್ ಜೊತೆ ಸ್ಟೇಟಸ್ ಮತ್ತು ನಿಮ್ಮ ಸ್ಟೇಟಸ್ ಏನಾದರೂ ಬದಲಾವಣೆ ಇತ್ತಪ್ಪ ಅಂದರೆ ಒಂದ್ಸತಿ ತಾಲೂಕು ಆಫೀಸ್ ಭೇಟಿ ನೀಡಿ. ಓಕೆ, ಇವ್ರಿಗೆ ಲೈಕ್ ಮಾಡಿ, ನಿಮಗೆ ಸಂದೇಹ ಇದ್ದರೆ ಕಮೆಂಟ್ಸ್ ಇದ್ದರೆ 100% ರಿಪ್ಲೈ ಬರುತ್ತೆ. ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಲಿಕ್ಕೆ ಮರಲಿಕ್ಕೆ ಹೋಗಬೇಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಥ್ಯಾಂಕ್ ಯು.